ನಾನು ನಿನ್ನಿಂದ ಅದನ್ನ ಹೇಳ್ತಾ ನಿಯಮ ನಿಯಮ ಎಲ್ಲಿ ಇಲ್ಲ ಅಂತ ಹೇಳಿ ನಾನು ನಿಯಮ ತಪ್ಪಲಿಲ್ಲ ನಿಯಮ ವ್ಯಾಪ್ತಿಯಲ್ಲಿ ಇದ್ದೇನೆ ಈಗ ಉಪಸಭಾಧ್ಯಕ್ಷರ ಉಪಚುನಾವಣೆ ಯಾಕೆಂದ್ರೆ ನನಗೆ ಅವ್ರು ಅತಿ ಆಗತ್ತೆ ಉಪಸಭಾಧ್ಯಕ್ಷನಿಗೊಂದು ಬೇಕು ಎರಡು ನಿಮಿಷದಲ್ಲಿ ಮುಗಿತಿರುತ್ತೆ ಈಗ ಅಲ್ಲ ಈಗ ನೀವು ನಿಮ್ಮ ಪರಮಾಧಿಕಾರವನ್ನು ಹಾಗೆಲ್ಲ ಅಲ್ಲ ನಾನು ಹೇಳ್ತಾ ಇರೋದು ನೀವಲ್ಲ ಪರಮಾಧಿಕಾರವನ್ನು ಪ್ರಯೋಗ ಮಾಡ್ತಿರುವಂಥದ್ದು ನಮಗೆ ಸಂತೋಷ ಆಗಿದೆ ಇದು ಸರಿ ಆದರೆ ನಮ್ಮ ಕಡೆ ವಿಷಯ ಬಂದಾಗಲೂ ಕೂಡ ಪರಮಾಧಿಕಾರವನ್ನು ನೀವು ಚಲಾವಣೆಯನ್ನು ಮಾಡಬೇಕು ನನ್ನ ಇಷ್ಟೇ ನಮ್ಮ ಕಳಕಳಿ ನಮ್ಮ ನಾಯಕ ಪ್ರತಿಪಕ್ಷ ನಾಯಕರ ಎಲ್ಲ ಉತ್ತಮವಾದ ಸತ್ಯ ಸಲಹೆಯನ್ನು ನಾನು ಬಹಳ ಸಕಾರಾತ್ಮಕವಾಗಿ ನಾನು ಸ್ವೀಕರಿಸ್ತೇನೆ ಈಗ ನಿಯಮ ವ್ಯಾಪ್ತಿಯಲ್ಲಿ ನನ್ನ ಪರಮ ಅಧಿಕ ಉಪಯೋಗ ಮಾಡುವಂಥದ್ದು ನಿಯಮ ವ್ಯಾಪ್ತಿಯಲ್ಲಿ ನಿಯಮ ಬಿಟ್ಟು ಹೋಗಲಿಲ್ಲ ಈಗ ಒಂದು ಉಪ ಸಭಾಧ್ಯಕ್ಷ ಚುನಾವಣೆಗೆ ಮೊದಲನೇ ಪ್ರಸ್ತಾವನೆ ಶ್ರೀ ರುದ್ರಪ್ಪ ಮಾನಪ್ಪಲಮಾನಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಸರ್ಕಾರಿ ಮುಖ್ಯ ಸತ್ಯದರ್ಶಿ ಅಶೋಕ್ ಮಹಾದೇವ್ ಪಟ್ಟಣ್ ಅವರನ್ನು ಸೂಚಿಸಿತು ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣವರು ಅವರು ಅನುಮೋದಿಸುವುದು ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಅವರು ಸೂಚಿಸಿರುವ ಪ್ರಸ್ತಾವನೆಯನ್ನು ಅನುಮೋದಿಸುತ್ತೇನೆ ಎರಡನೇ ಪ್ರಸ್ತಾವನೆ ಶ್ರೀ ರುದ್ರಪ್ಪ ಮಾನಪ್ಪ ಲಮ್ಮನಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಎಚ್ ವೈ ಮೇಟಿ ಅವರು ಸೂಚಿಸುವುದು ಮಾನ್ಯ ಅಧ್ಯಕ್ಷರೇ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಮಹಾದೇವ್ ಪಟ್ಟಣ್ ಅವರು ಅನುಮೋದಿಸಿದರು ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಒಂದು ಪ್ರಸ್ತಾವನೆ ಸೂಚನೆ ಮಾಡಿದರು ಸೂಚಿಸಿರುವ ಇನ್ನೊಂದು ಪ್ರಸ್ತಾವನೆ ಅವರು ಹೇಗೆ ಅನುಮೋದನೆ ಮಾಡಲಿಕ್ಕೆ ಸಾಧ್ಯ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇನ್ನೊಬ್ಬರ ಕೈಲಿ ಮಾಡಿಸಿ ಆಯ್ತಾಯ್ತು ನಾನು ಈಗ ಮೊದಲನೇದಕ್ಕೆ ನಾನು ಸೂಚನೆ ಮಾಡಿದೆ ಎರಡನೇದಕ್ಕೆ ಇದು ಮಾಡ್ತಾ ಇದ್ದೀರಾ ಈಗ ಮೊದಲನೇ ಪ್ರಸ್ತಾವನೆ ನಾನು ತಗೊಂಡು ಎರಡನೇ ಪ್ರಸ್ತಾವನೆ ಕೈಬಿಡಲಾಗುವುದು ಮೊದಲನೇ ಪ್ರಸ್ತಾವನೆ ಮಾತ್ರ ತಗೊಳ್ತೇವೆ ಈಗ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಮಹಾದೇವ್ ಪಟ್ಟಣ್ ಅವರು ಸೂಚಿಸಿರುವ ಹಾಗೂ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣವರು ಅವರು ಅನುಮೋದಿಸಿರುವ ಪ್ರಸ್ತಾವ ಈ ರೀತಿಯಿದೆ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸುವುದು ಈಗ ಚುನಾವಣಾ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕೃತವಾಗಿದೆ ಈಗ ಒಂದು ನಿಮಿಷ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರು ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಆಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ಸರ್ 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 ಅವಿರೋಧ ಅಂತ ಮಾಡಿ ಸರ್ವಾನುಮತ ಅಂತ ಮಾಡಬೇಡಿ ಅಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತ ಹೇಳಿದ್ರೆ ಸರ್ವಾನುಮತ ನಾವು ಸರಿ ಇಲ್ಲ ಅಂತ ಹೇಳಿದರೆ ಅವಿರೋಧ ಸರ್ ನಾವೆಲ್ಲ ಒಟ್ಟಾಗಿದ್ದೇವೆ ಯಾಕೆ ಅದರಲ್ಲಿ ಶಬ್ದದಲ್ಲಿ ಯಾಕೆ ನಿಮಗೆ ಕೋಪ ಇಲ್ಲಾರೆ ಸರ್ವಾನುಮತದಿಂದ ಅವಿರೋಧವಾಗಿ ಯಾಕೆ ನಾವೆಲ್ಲ ಒಗ್ಗಟ್ಟಾಗಿ ಸಂದೇಶವನ್ನು ಕೊಡಿ ಅದರಲ್ಲಿ ಏನಿದೆ ಪಾಪ ಅದರಲ್ಲಿ
ಓಕೆ ಓಕೆ. ಶ್ರೀ ರುದ್ರಪ್ಪ ಮಾನಪ್ಪ ಲಮ್ಮಾಣಿ ಅವರು ಕರ್ನಾಟಕ ವಿಧಾನಸಭೆಯ 25ನೇ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವುದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಶ್ರೀಯುತರು ರಾಣಿಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ಎಂಬ ಹಳ್ಳಿಯಿಂದ ಬಂದವರಾಗಿದ್ದು ಮೂಲತಃ ವ್ಯವಸಾಯ ಕುಟುಂಬದವರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಸೌಮ್ಯ ಸ್ವಭಾವದ ಶ್ರೀಯುತರು 1999ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯ ಶಾಸಕರಾಗಿ ಪ್ರವೇಶ ಪಡೆದ ಇವರು 2004 ಮತ್ತು 2013ನೇ ಹಾಗೂ 2020-23ರಲ್ಲಿ ಒಟ್ಟು 4 ಬಾರಿ ವಿಧಾನಸಭೆಯ ಶಾಸಕರಾಗಿ ಸಚಿವರಾಗಿ ಅನುಭವವನ್ನು ಹೊಂದಿರುತ್ತಾರೆ. ಈ ಸದನವನ್ನು ಅತ್ಯುತ್ತಮವಾಗಿ ನಡೆಸುವಲ್ಲಿ ಅವರು ಅಪಾರ ತುಂಬು ಸಹಕಾರವನ್ನು ಕೋರುತ್ತಾ ಇವರಿಗೆ ಬಹುಶಃ ಇಡೀ ರಾಜ್ಯ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾದ ಶುಭಾಶಯನ ಅನ್ನೋದು ಸಲ್ಲಿಸಿ ಮುಂದಿನ ಯಶಸ್ಸನ್ನು ನಾನು ಕೋರುತ್ತೇನೆ. ಈಗ ನಮ್ಮ ಉಪಮುಖ್ಯಮಂತ್ರಿ ಬಹುಶಃ ನನಗೆ ಅವರನ್ನು ಸ್ಥಾನಕ್ಕೆ ಕರ್ಕೊಂಡು ಬರ್ಕೇನೆ ಕೋರ್ತೇನೆ. ನಮ್ಮ ಸ್ಪೀಕರ್ ಚೇಂಬರ್ ಚೇರ್ ಮೇಲೆ ಕಂಡಿಲ್ಲ. ನಮ್ಮ ಜಿಲ್ಲೆಯವರು ನಮ್ಮ ಮಾತೆ ಕೇಳ್ತಾರ. ನಮ್ಮ ಕಡೆ ಬಂದಿದ್ದೀರಿ ನೀವು, ಅವ್ರ ಕಡೆಯಿಂದ ವೆಲ್ಕಮ್ ಬನ್ರಿ. ವೆಲ್ಕಮ್ ಟು ಅವರ್ ಕುತ್ಕೊಳ್ಳಿ, ಸ್ವಾಗತ ಬನ್ನಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಶಿವಕುಮಾರ್ ಈಗ ರುಪ್ಪಾಜಿ ಎಳ್ಕೊಂಡು ಬಂದಂಗಿದೆ. ರುಪ್ಪಾಜಿ ಜೈ ಶಿವಲ. ಸಭಾನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಒಂದು ಶುಭಾಶಯನ್ನು ಉಪಮುಖ್ಯಮಂತ್ರಿ ಮತ್ತು ನಾಯಕರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು.